ಬೆಂಗಳೂರಿನಲ್ಲೊಂದು ಎಚ್ಎಸ್ಆರ್ ಲೇಔಟ್ ಮೇನ್ ರೋಡ್. ರಾಜ್ಯದಲ್ಲಿ ಕಳೆದ 24 ಗಂಟೆಗಳಲ್ಲಿ 197 ಡೆಂಗ್ಯೂ ಕೇಸ್ ವರದಿ. ಇದರಲ್ಲಿ 46 ಸಕ್ರಿಯ ಕೇಸ್. ರಾಜ್ಯದಲ್ಲಿ ಒಟ್ಟು 7362 ಡೆಂಗ್ಯೂ ಕೇಸ್. ಆರೋಗ್ಯ ಇಲಾಖೆ ಮಾಹಿತಿ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೊಮ್ಮನಹಳ್ಳಿ ವಲಯ ಬಿಬಿಎಂಪಿ ವತಿ ಕಡೆಯಿಂದ ಮಾಜಿ ಶಾಸಕರಾದ ಬೊಮ್ಮನಹಳ್ಳಿ ಸತೀಶ್ ರೆಡ್ಡಿ ಅವರ ವಾರಕ್ಕೊಂದು ದಿನ ಪ್ರತಿ ಶುಕ್ರವಾರ ಒಳ್ಳೆಯ ಔಷಧಿಯನ್ನ ಮನೆಗಳು ರೋಡ್ ಟಿ ಅಂಗಡಿ ನಡು ರಸ್ತೆಯಲ್ಲಿ ಕಾಯಿಲೆಗಳು ಹರಡಬಾರದು ಅಂತ ಹೇಳಿ ಔಷಧಿ ಸಿಂಪಡಿಸುತ್ತಾರೆ. ಡೆಂಗಿ ಜ್ವರಕ್ಕೆ ಕಾರಣವೇನು? ಹೌದು, ಹಗಲು ಹೊತ್ತಿನಲ್ಲಿ ಕಚ್ಚುವ ಏಡಿಸ ಸೊಳ್ಳೆಗಳಿಂದ ಡೆಂಗಿ ಜ್ವರ ಹರಡುತ್ತದೆ. ಡೆಂಗಿ ಜ್ವರ ನಿಯಂತ್ರಣಕ್ಕೆ ಏನ್ ಮಾಡಬೇಕು? ಮನೆಯಲ್ಲಿನ ಸಿಮೆಂಟ್ ತೊಟ್ಟಿ, ಡ್ರಮ್, ಬ್ಯಾರೆಲ್, ಬಕೆಟ್, ಕೊಡಗಳಲ್ಲಿ ನೀರನ್ನ ಶೇಖರಿಸದಿದ್ದಲ್ಲಿ ಮುಚ್ಚಿ ಇಡಿ, ಹಾಗೂ ವಾರಕ್ಕೊಮ್ಮೆ ಉಜ್ಜಿ ಸ್ವಚ್ಛಗೊಳಿಸಿ. ವೇದಮೂರ್ತಿ, NKSTV4 ನ್ಯೂಸ್, ಬೆಂಗಳೂರು. ಹೇಳಿ ಹೇಳಿ ಮಾತಾಡಿ. ಡೆಂಗ್ಯೂಗಳು ಜಾಸ್ತಿ ಆಗ್ತೀವಿ ಏರಿಯಾ ಮೇಲೆ, ಕಂಪ್ಲೇಂಟ್ ಜಾಸ್ತಿ ಆಗಿದೆ. ಡೈಲಿ ಬಂದು ಅವ್ರು ಕಂಪ್ಲೇಂಟ್ ಬಂದ್ಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಒಂದು ಕಂಪ್ಲೇಂಟ್ ಬರ್ತಾ ಇದೆ. ಎಷ್ಟು ಬಂದಿದೆ? ಪಬ್ಲಿಕ್ ಮೀಟ್ ಮಾಡ್ಕೊಂಡು ಏರಿಯಾ ಎಲ್ಲ ಹೊಡ್ಕೊಂಡು ಬರ್ತಾ ಇದೆ. 2-3 ಗಂಟೆ ಆಗ್ತದೆ ಮಧ್ಯಾಹ್ನ ಎಲ್ಲ ಕ್ಲೀನ್ ಮಾಡ್ತಾ ಇದೆ. ನಿಮ್ಮ ಹೆಸರು? ಚಂದ್ರಪ್ಪ. ನಮ್ಮ ಯಾವ ಊರು? HSR ಲೇಔಟ್. BBMP ಕಡೆನಾ? BBMP. ಮನೆ ಮನೆಗೆ ಹೋಗಿರ್ತೀರ ಇಲ್ಲಿ? ನಮ್ಮ ಇವಾಗ ಡೆಂಗ್ಯೂಗಳು ಜಾಸ್ತಿ ಆಗಿದ್ದಲ್ಲ ಸರ್, ಕೇಸ್ ಎಲ್ಲಿ ಬಂದಿದ್ದರೆ ಅಲ್ಲಿ ಹೋಗಿ ನೋಡ್ತಾ ಇದ್ವಿ. ಬಟ್ ಮಾಮೂಲಾಗಿ ಏರಿಯಾ ಎಲ್ಲ ಕ್ಲೀನಾಗಿ ಕೊಡ್ತೀವಿ. ಅದರಲ್ಲೇ ಕಂಪ್ಲೇಂಟ್ ಕಾಯ್ತೀವಿ. ನಿಮ್ಮ ಹೆಸರು? ಚಂದ್ರಪ್ಪ. ಹಾಂ, ಚಂದ್ರಪ್ಪ.